ಹೌದು ಯಾಕಂದ್ರೆ ಲೋಕಸಭೆ ಚುನಾವಣೆ ಕಳೆದ ಬಾರಿ ಗುಮನ್ನ 2018 ವಿಧಾನಸಭೆ ಚುನಾವಣೆ ಆದಾಗ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಕಾಂಗ್ರೆಸ್ ನಿಂದ ಮುಖ್ಯಮಂತ್ರಿ ಹೌದು ಕಮಲ್ನಾಥ್ ಕಾಂಗ್ರೆಸ್ ಸರ್ಕಾರ ಆಯ್ತು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಹೌದು ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಹೌದು ಮುಖ್ಯಮಂತ್ರಿ ಮೂರು ಕಡೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ 25 ಸನ ರಾಜಸ್ಥಾನದಲ್ಲಿ 23 ಬಿಜೆಪಿ ಎಂಪಿ ಗೆದ್ರು ಕಾಂಗ್ರೆಸ್ ಸರ್ಕಾರ ಎರಡು ಎಂಎಲ್ಎ ಎಂಪಿ ಕಾಂಗ್ರೆಸ್ ಗೆಲ್ಲ ಸಾಧ್ಯ ಆಗಿದ್ದು ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರ ಆದ್ರೂ ಬಿಜೆಪಿ ಅವರು 29ರಲ್ಲಿ 26 27 ಗೆದ್ರು ಛತ್ತೀಸ್ಗಢದ 11ರಲ್ಲಿ ಬಿಜೆಪಿ 78 ಗೆದ್ರು ಕಾಂಗ್ರೆಸ್ 34 ಗೆದ್ರು ಅಷ್ಟೇ ಸೋ ಹಾಗಾಗಿ ಲೋಕಸಭೆ ಮತ್ತೆ ವಿಧಾನಸಭೆ ಬೇರೆ ಆಗುತ್ತೆ ಸುಂದರ ರಾಜೆ ಮೇಲಿನ ಸೇಡು ಸಿಟ್ಟು ಅದು ಬೇರೆ ತರ ನರೇಂದ್ರ ಮೋದಿ ವೋಟ್ ಲೆಕ್ಕಾಚಾರ ಬೇರೆ ಆಗುತ್ತೆ ಬಟ್ ಲೋಕಸಭೆ ದೃಷ್ಟಿಯಿಂದ ಈ ಒಂದು ಫಲಿತಾಂಶ ಬಿಜೆಪಿಗೆ ಒಂದು ಸ್ವಲ್ಪ ನಿರಾಳವಾಗಿ ಉಸಿರಾಡಕ್ಕೆ ಸಾಧ್ಯಕ್ಕೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಬಿಜೆಪಿ ಇವರು ವಾಜಪೇಯಿ ಪ್ರಚಾರ ಮಾಡಿದಾಗಲೂ ಕೂಡ ಬಿಜೆಪಿ ಸೋತಿತ್ತು ಅಲ್ವಾ ಹೌದು ಭಾರತ ಪ್ರಕಾಶಿಸುತ್ತಿದೆ ಅಂದಾಗ 2004ರಲ್ಲಿ ಅತಂತ್ರ ಆದಾಗ ಯುಪಿಎ ಉಟ್ಕೋತು ಸರ್ಕಾರ ಮಾಡಿದ್ರು ಅವರು ಸೊ ಹಾಗಾಗಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಹೀಗೆ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ ಛತ್ತೀಸ್ಗಢ ತಂತಿ ಮೇಲೆ ನಡಿಗೆ ಇದ್ದಂಗೆ ಛತ್ತೀಸ್ಗಢ ಈಗ ನೋಡಿ ಇದು ನಂಬರ್ ಚೇಂಜ್ ಆಗ್ತಾ ಇದೆ ಸೊ ನಮ್ಮ ಟ್ಯಾಲಿ ಅಪ್ಡೇಟ್ ಆಗ್ಬೇಕದ ಅಪ್ಡೇಟ್ ಮಾಡ್ಬೇಕದನ್ನ ಜಯಂತ್ ಒಂದು ಬ್ಯಾಕ್ ಎಂಡ್ ಟ್ಯಾಲಿ ರೆಫರೆನ್ಸ್ ಇಟ್ಕೋ ರೆಫರೆನ್ಸ್ ಇಟ್ಕೊಂಡು ನಂತರ ಅದನ್ನ ಸೇವ್ ಹಾಸ್ಕೊಡಪ್ಪ ಟೋಟಲ್ ಟ್ಯಾಲಿ ಇದು ಕತೆ ರೇವಂತ್ ರೆಡ್ಡಿ ಗಿನ್ನಡೆ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಾರಿ ಮುನ್ನಡೆ ಹೋಗ್ತಾ ಇದೆ ಹೌದು ಆದ್ರೆ ರೇವಂತ್ ರೆಡ್ಡಿಗೆ ಕಾಮರೆಡ್ಡಿ ಅನ್ನೋ ಕ್ಷೇತ್ರದಲ್ಲಿ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದು ಹೆಂಗಿದೆ ಒಂದು ಫಲಿತಾಂಶ ಲೋಕಸಭೆ ಚುನಾವಣೆ ಎಲ್ರಿಗೂ ಇದೇನೇ ಆದ್ರೂ ಇದೆ ಇದನ್ನ ಇದು ಕರ್ನಾಟಕದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಕರ್ನಾಟಕದ ಮೇಲೆ ಇಂಪ್ಯಾಕ್ಟ್ ಅಂದ್ರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಬೂಸ್ಟ್ ಮಾಡ್ಬೋದೇನೋ ಅಲ್ವಾ ಹೌದು ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಬೂಸ್ಟ್ ಮಾಡ್ಬೋದೇನೋ ಈ ಒಂದು ಫಲಿತಾಂಶ ಬಿಕಾಸ್ ಆಫ್ ಆ ತೆಲಂಗಾಣದ ಇನ್ಚಾರ್ಜ್ ಅವರು ಈಗ ಅಲ್ಲಿ ಹೋಗಿದ್ದಾರೆ ಈಗ ಗೆಲ್ಸ್ಕೊಂಡ್ರು ಅಂತ ಆಗ್ಬಹುದು ಅದ್ ಬಿಟ್ರೆ ಕಾಂಗ್ರೆಸ್ ಲಾಸ್ ಆಗ್ತದೆ ರಾಜಸ್ಥಾನ ಸರ್ಕಾರ ಕಳ್ಕೊತಾ ಇದ್ದಾರೆ ಕಾಂಗ್ರೆಸ್ನವರು ಛತ್ತೀಸ್ಗಢದಲ್ಲಿ ಈ ಮುನ್ನ ಸದ್ಯಕ್ಕೆ ಮುನ್ನಡೆಯಲ್ಲಿದ್ದಾರೆ ತೆಲಂಗಾಣ ಬೋನಸ್ ಇದು ಬಹಳ ಮಜಾ ಇದೆ ಇದು ಸ್ಟೋರಿ ನಿಮ್ಗೆ ಗೊತ್ತಿರಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷವನ್ನ ವಿಲೀನ ಮಾಡ್ತೀನಿ ಅಂತ ಚಂದ್ರಶೇಖರ್ ರಾವ್ ಹೇಳ್ತಾರೆ ಚಂದ್ರಶೇಖರ್ ರಾವ್ ಕೇಂದ್ರದ ಕಾರ್ಮಿಕ ಮಂತ್ರಿ ಎಲ್ಲ ಆದವರು ಹೌದು ಸರಿನಾ ಅವರು ಹೆಂಗಿದ್ರು ಪಾರ್ಟಿ ಮರ್ಜಾ ಆಗುತ್ತಲ್ಲ ಅಂತ ತನ್ನ ಕಾಂಗ್ರೆಸ್ ಆಂಧ್ರ ಪ್ರದೇಶ ಏನೋ ಪ್ರತ್ಯೇಕ ರಾಜ್ಯ ಕೊಟ್ಬಿಟ್ರೆ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಮುಳುಗೋಗುತ್ತೆ ಅಂತ ಗೊತ್ತಿದ್ರು ಸಹ ಆ ಹೋರಾಟಕ್ಕೆ ಕಟ್ಟು ಬಿದ್ದು ಟಿ ಆರ್ ಎಸ್ ಕಾಂಗ್ರೆಸ್ ಅಲ್ಲಿ ವಿಲೀನ ಆಗತ್ತೆ ಅನ್ನೋ ಕಾರಣಕ್ಕೆ ಘೋಷಣೆ ಮಾಡ್ತಾರೆ ತಗ ಅಣ್ಣ ಚೇಂಜ್ ಕಲರ್ ಚೇಂಜ್ ಅಲ್ಲೇ ಊಸರು ಒಳ್ಳೆ ಟೈಪು ನಾನ್ ಮರ್ಜ್ ಮಾಡಲ್ಲ ಅಂತ ಕಾಂಗ್ರೆಸ್ ಕೈ ಕೊಡ್ತಾರೆ ಈ ಟಿ ಆರ್ ಎಸ್ ನ ಚಂದ್ರಶೇಖರ್ ರಾವ್ ನ ನಮ್ದಂತ ಸೋನಿಯಾ ಮತ್ತು ಯುಪಿಎ ಪ್ರತ್ಯೇಕ ರಾಷ್ಟ್ರಕ್ಕೆ ಅವಕಾಶ ಮಾಡಿದ ರಾಜ್ಯಕ್ಕೆ ಅವಕಾಶ ಮಾಡ್ತಾರೆ ಆಂಧ್ರ ಪ್ರದೇಶ ಸಪರೇಟ್ ಆಗುತ್ತೆ ದೊಡ್ಡ ಗಲಾಟೆ ಆಗುತ್ತೆ ಅಣ್ಣ ಟಿ ಆರ್ ಎಸ್ ಅಧಿಕಾರಕ್ಕೆ ಬರ್ತಾರೆ